ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಆವಿಷ್ಕಾರಕ್ಕೆ ಸ್ವಾಗತ. ಈಗ ಪಾಲಕ್ ಸೊಪ್ಪು ಬಳಸಿ ಹೆಲ್ತಿಯಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದು ಬೆಳಗಿನ ಗಡಿಬಿಡಿಯಲ್ಲಿ ನ್ಯೂಟ್ರಿಷಿಯಸ್ ಆಗೂ ಇರಬೇಕು, ಬೇಗ ರೆಡಿನೂ ಆಗಬೇಕು ಅಂದಾಗ ಬೆಸ್ಟ್ ಆಪ್ಷನ್ ಆಗುತ್ತೆ. ಈಗ ಶುರು ಮಾಡೋಣವಾ? ಮೊದಲಿಗೆ ಒಂದು ದೊಡ್ಡ ಕಟ್ ಪಾಲಕ್ ಸೊಪ್ಪನ್ನ ತೊಳೆದು ಮೀಡಿಯಮ್ಮಾಗಿ ಹಚ್ಚಿಟ್ಕೊಂಡು, ಸಾಧ್ಯವಾದಷ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ತುಂಬ ಸಣ್ಣದಾಗಿ ಬರಲ್ಲ ಇದು, ಯಾಕೆಂದರೆ ಎಲೆ ಅಗಲ ಇರುತ್ತಲ್ಲ, ಹಾಗಾಗಿ ಪರವಾಗಿಲ್ಲ. ಆಮೇಲೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅದ್ರ ಜೊತೆಗೆ. ಆಮೇಲೆ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದು ಟೊಮೆಟೊ, ಕ್ಯಾರೆಟ್ ಸ್ವಲ್ಪ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಹಸಿಮೆಣಸಿನ್ಕಾಯಿ ಸ್ವಲ್ಪ, ಒಂದು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಆಮೇಲೆ ಇದು ಚಿಲ್ಲಿ ಫ್ಲೇಕ್ಸ್, ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಅಚ್ಮೆಣಸಿನ ಪುಡಿನೂ ಹಾಕ್ಕೊಳ್ಬೋದು. ಸ್ವಲ್ಪ ಎಳ್ಳು ಹಾಕ್ತಾಯಿದ್ದೀನಿ. ಇದು ಹೆಲ್ತಿ ರೆಸಿಪಿ, ಆದ್ದರಿಂದ ಪಾಲಕ್ ಸೊಪ್ಪಲ್ಲಿ ಐರನ್ನು ಕ್ಯಾಲ್ಶಿಯಂ ಎಲ್ಲ ಇದೆ. ಎಳ್ಳು ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು, ವಿಟಮಿನ್ ಇ ತುಂಬ ಇರೋದರಿಂದ ಎಳ್ಳಲ್ಲಿ ಸ್ಕಿನ್ಗೆ ತುಂಬ ಒಳ್ಳೆಯದಾಗುತ್ತೆ. ಇದು ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಗರಂ ಮಸಾಲೆ ಪುಡಿ, ಉಪ್ಪು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೀಗ ಒಂದು ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗ್ತೀನಿ, ಒಟ್ಟಿಗೆ ಹಾಕಲ್ಲ. ಇದು ಗ್ಲೂಟನ್ ಫ್ರೀ ಬ್ರೇಕ್ಫಾಸ್ಟ್ ರೆಸಿಪಿ, ಯಾಕೆಂದರೆ ಇಲ್ಲಿ ಅಕ್ಕಿ ಹಿಟ್ಟು ಒಂದು ಬಳಸ್ತಾ ಇದ್ದೀನಿ. ಗೋಧಿ ಹಿಟ್ಟಾಗಲಿ ರವೆ ಅದನ್ನೆಲ್ಲ ಯಾವುದನ್ನು ಬಳಸ್ತಾ ಇಲ್ಲ. ಕಡಲೆ ಹಿಟ್ಟು ತುಂಬ ಒಳ್ಳೆ ಪ್ರೋಟೀನ್ ಇರೋವಂಥದ್ದು, ಕಡಲೆ ಹಿಟ್ಟಲ್ಲಿ ಮಾಡ್ತಾ ಇರೋದ್ರಿಂದ ತುಂಬ ಹೆಲ್ತಿ. ಇದು ಪೂರ್ತಿ ಹಾಕ್ತಾ ಇದ್ದೀನಿ. ಈಗ ಅಕ್ಕಿ ಹಿಟ್ಟು ಹಾಕ್ತೀನಿ. ಒಂದು ಬಟ್ಲು ಕಡಲೆ ಹಿಟ್ಟಿಗೆ ಕಾಲು ಬಟ್ಲು ಅಕ್ಕಿ ಹಿಟ್ಟು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತೀನಿ. ತುಂಬ ತೆಳ್ಳದು ಬೇಡ, ಇಡ್ಲಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಗೆ. ಇನ್ನೊಂದು ಚೂರು ನೀರು ಹಿಡಿಯುತ್ತೆ. ಈಗ ಹದ ಸರಿಯಾಗಿದೆ. ಈಗ ಇದಕ್ಕೆ ಅರ್ಧ ಟೀಸ್ಪೂನಷ್ಟು ಏನೋ ಹಾಕ್ತಾ ಇದ್ದೀನಿ. ಸೋಡಾ, ಬೇಕಿಂಗ್ ಸೋಡಾ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ನೀರು ಹಾಕಿದ್ರೆ ಇದು ಆಕ್ಟಿವೇಟ್ ಆಗುತ್ತೆ ಚೆನ್ನಾಗಿ. ಈಗ ಬ್ಯಾಟರ್ ರೆಡಿ ಆಗಿದೆ. ಈಗ ತವ ಬಿಸಿಯಾಗಿದೆ. ನಾನು ಅಪ್ಪಮ್ ಮಾಡೋ ಈ ತವಾನ ಇಟ್ಟಿದ್ದೀನಿ, ಫ್ಲ್ಯಾಟ್ ಇರೋವಂಥದ್ದನ್ನು ಇಡ್ಬೋದು. ಈಗ ಹಾಂಡೋಗಳನ್ನ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಮೀಡಿಯಮ್ ಆಗಿ ಹರಡಬೇಕು, ತುಂಬ ದಪ್ಪನೂ ಇರಬಾರ್ದು, ತೆಳುಗೂ ಇರಬಾರ್ದು. ಈಗ ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಬೇಕಾಗುತ್ತೆ, ಹೈ ಫ್ಲೇಮಲ್ಲಿ ಇಡಬಾರ್ದು, ಸರಿಯಾಗಿ ಬೇಯಲ್ಲ ಆ ಥರ ಹೈ ಫ್ಲೇಮಲ್ಲಿ ಇಟ್ಟರೆ. ಈಗ ಬೇಯೋದಕ್ಕೆ ಬಿಡೋಣ, ಲಿಡ್ ಕ್ಲೋಸ್ ಮಾಡಿ. ಈಗ ಬೆಂದಿದೆಯಾ ಅಂತ ನೋಡೋಣ. ಎರಡು ಸೈಡ್ ಚೆನ್ನಾಗಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ.
ಈಗ ಇದಾಗಿದೆ, ತೆಗಿತಾ ಇದ್ದೀನಿ. ಹೆಲ್ದಿ ಆ್ಯಂಡ್ ಟೇಸ್ಟಿ ಇನ್ಸ್ಟೆಂಟ್ ಹ್ಯಾಂಡ್ವೋ ರೆಸಿಪಿ ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಸಾಸ್ ಜೊತೆ ಬೆಸ್ಟ್ ಕಾಂಬಿನೇಷನ್, ಚಟ್ನಿ ಎಲ್ಲ ಏನು ಮಾಡಬೇಕಾಗಿಲ್ಲ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ನಮ್ಮ ಚಾನಲ್ನ ನೀವೇನೋ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.